ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರದ ಒಂದು ಸಾಧನೆಯನ್ನ ಮಾಡತಕ್ಕಂಥದ್ದು ಲಘುಕೋನ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಈ ಮೂರು ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸೇಮ್ ಅದೇ ಆಗಿದೆಯಾ ಅಥವಾ ಬೇರೆ ಬೇರೆ ಇದೆಯಾ ಅಂತ ಒಂದ್ಸರಿ ವಿಡಿಯೋ ಫಾಸ್ ಮಾಡಿ ಯೋಚನೆ ಮಾಡಿ ಈಗ ಮೊದಲನೇದಾಗಿ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ನೋಡೋಣ ಬನ್ನಿ ಅದನ್ನ ಕಂಡುಹಿಡಿಯೋಣ ಫಸ್ಟ್ ತದನಂತರ ಒಂದಕ್ಕೊಂದು ನಾವು ವೆರಿಫೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ಕೊಟ್ಟಿದ್ದಾನೆ ಈ ಒಂದು ಲಂಬಕೋನ ತ್ರಿಭುಜ ಇದಕ್ಕೆ ನಾವು ಲಂಬಕೋನ ತ್ರಿಭುಜ ಎ ಬಿ ಸಿ ಅಂತ ಕರೆಯೋಣ ಇದು ಲಂಬಕೋನ ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜ ಆಗಿದೆ ಈ ಲಂಬಕೋನ ತ್ರಿಭುಜದಲ್ಲಿ ಇದು ತೊಂಬತ್ತು ಡಿಗ್ರಿ ಇದೆ ಅಂತ ಅಂದ್ಕೊಂಡ್ರೆ ಇದನ್ನ ನಾವು ಎಕ್ಸ್ ಅಂತ ತಿಳ್ಕೊಂಡ್ರೆ ಈ ಈ ಒಂದು ಭಾಗವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ತೊಂಬತ್ತು ಮೈನಸ್ ಎಕ್ಸ್ ಅಂತ ಕರಿತೀವಿ ತೊಂಬತ್ತು ಮೈನಸ್ ಎಕ್ಸ್ ಅಂತ ಕರಿತೀವಿ ಈಗ ಇದೇ ಆಕೃತಿಯನ್ನ ಕಾಪಿ ಮಾಡಿ ಮೇಲ್ಭಾಗಕ್ಕೆ ಪೇಸ್ಟ್ ಮಾಡೋಣ ಮೇಲ್ಭಾಗಕ್ಕೆ ಪೇಸ್ಟ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಮಗೇನಪ್ಪ ಸಿಗುತ್ತೆ ಅಂದರೆ ಸೇಮ್ ಒಂದು ಆಯತ ಸಿಕ್ತು ಅಂದರೆ ಎ ಬಿ ಸಿ ಡಿ ಒಂದು ಆಯತ ನಮಗಿಲ್ಲಿ ಸಿಕ್ತು ಇಲ್ಲಿ ತೊಂಬತ್ತು ಡಿಗ್ರಿ ಆದರೆ ಈ ಒಂದು ಜಾಗಕ್ಕೆ ಇದಕ್ಕೆ ನಾವೇನಾಗುತ್ತೆ ಅವಾಗ ಇದು ಎಕ್ಸ್ ಆಗ್ತದೆ ಆವಾಗಿದೇನಾಗತ್ತೆ ತೊಂಬತ್ತು ಮೈನಸ್ ಎಕ್ಸ್ ಆಗ್ತದೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಆವಾಗ ಟೋಟಲಿ ಇದು ಒಂದು ಲಂಬಕೋನ ತ್ರಿಭುಜವಾಗುತ್ತೆ ಇದೂ ಸಹ ಒಂದು ಲಂಬಕೋನ ತ್ರಿಭುಜ ಆಗುತ್ತೆ ಇಲ್ಲೂ ಸಹ ತೊಂಬತ್ತು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಅವಾಗ ತೊಂಬತ್ತು ಉಳ್ಕೊಳ್ಳುತ್ತೆ ಇಲ್ಲಿ ಆಲ್ರೆಡಿ ಇದು ತೊಂಬತ್ತು ಡಿಗ್ರಿ ಇದೆ ಅಂದರೆ ಇದು ಒಂದು ಆಯತ ಆಯಿತು ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಈಗಾಗಲೇ ನಮಗೆ ಗೊತ್ತಿದೆ ಅಂದರೆ ಈಗ ನಾವು ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಮೊದಲನೇದಾಗಿ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ಕಂಡು ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತಂದರೆ ಇದು ತ್ರಿಭುಜ ಎ ಬಿ ಯ ವಿಸ್ತೀರ್ಣ ಅಂತ ಆಗ್ತದೆ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅಂದರೆ ಇಲ್ಲಿ ಎರಡು ಸಮನಾದ ಭಾಗಗಳಿದೆ ಅಂದರೆ ಯಾವುದೇ ಒಂದು ಭಾಗವನ್ನು ಕಂಡುಹಿಡ್ಕೋಬೋದು ಒಂದು ಕರ್ಣ ಆಯತವನ್ನು ಎರಡು ಸಮನಾದ ತ್ರಿಭುಜಗಳನ್ನಾಗಿ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗ ಮಾಡುತ್ತೆ ಆದ್ದರಿಂದ ಈ ಒಂದು ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು అర్ధ ఇంటు సమాంతర చిత్రభుజ అథవా ఆయత ఏ బిసి డీయ ವಿಸ್ತೀರ್ಣ ಇವೊಂದು ಆಯುತದ ವಿಸ್ತೀರ್ಣ ಆಗಿದೆ ಆಯುತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಮ್ಗೆ ಗೊತ್ತಿದೆ ಆಯುತದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಏನಪ್ಪಾ ಅಂದ್ರೆ ಬಿ ಇಂಟು ಇದನ್ನ ನಾವು ಬಿ ಅಂತ ತಗೊಂಡ್ಕೊಂಡ್ರೆ ಪಾದ ಇಂಟು ಎತ್ತರ ಅಥವಾ ಉದ್ದ ಇಂಟು ಅಗಲ ಈ ಉದ್ದವನ್ನ ನಾವು ಉದ್ದವನ್ನ ಎಚ್ ಅಂತ ತಗೊತ್ಕೊಳ್ತಾ ಇದೀವಿ ಅಗಲವನ್ನ ಬಿ ಅಂತ ತಗೊಳ್ತಾ ಇದೀವಿ ಅಂದ್ರೆ ಬಿ ಇಂಟು ಎಚ್ ಬಿ ಇಂಟು ಎಚ್ ನಾನ್ ತೆಗೆದುಕೊಳ್ತಾ ಇದೀವಿ ಅಂದ್ರೆ ಅರ್ಧ ಇಂಟು ಬಿ ಅಂದ್ರೆ ಪಾದ ಪಾದ ಅಂದ್ರೆ ಬಿ ಸಿ ಇಂಟು ಎಚ್ ಎಚ್ ಅಂದ್ರೆ ಎ ಬಿ ಬಿ ಸಿ ಇಂಟು ಎ ಬಿ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಏನಾಯ್ತಪ್ಪ ಅಂತಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಪಾದ ಪಾದ ಬಿ ಸಿ ಇಂಟು ಎತ್ತರ ಈಗ ನಾವು ಒಂದು ಲಂಬಕೋನ ತ್ರಿಭುಜವನ್ನು ಪ್ರತ್ಯೇಕವಾಗಿ ನಾವು ನೋಡಿಕೊಂಡು ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ರಚನೆ ಮಾಡಿಕೊಂಡು ಲಂಬಕೋನ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡಿಡಿಯುವಂತಹ ಸೂತ್ರವನ್ನು ಮಾಡಿ ಅಂತಂದಾಗ ನಮ್ಗೆ ಗೊತ್ತಾಗುತ್ತೆ ಇದು ಅರ್ಧ ಅರ್ಧ ಇಂಟು ಪಾದ ಇಂಟು ಎತ್ತರ ಇದನ್ನು ನಾವು ಲಂಬಕೋನ ತ್ರಿಭುಜ ಅಂತ ತೆಗೆದುಕೊಂಡಾಗ ಇದು ಪಾದ ಬಿ ಇದು ಎತ್ತರ ಎಚ್ ಅಂದರೆ ಈ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ ಅರ್ಧ ಇಂಟು ಅರ್ಧ ಇಂಟು ಪಾದ ಬಿ ಇಂಟು ಎಚ್ ಆಗ್ತದೆ ಅಂದರೆ ಲಂಬಕೋನ ತ್ರಿಭುಜದ ವಿಸ್ತೀರ್ಣನೂ ಸಹ ಅಷ್ಟೇ ಆಗಿದೆ ಇಲ್ಲಿ ಒಂದು ಆಯತದ ವಿಸ್ತೀರ್ಣದ ಅರ್ಧ ಭಾಗ ಇದೆ ಒಂದು ತ್ರಿಭುಜದ ವಿಸ್ತೀರ್ಣ ಆಗಿದೆ ಆಯತದ ವಿಸ್ತೀರ್ಣದ ಒಂದು ಅರ್ಧ ಭಾಗ ನೋಡಿ ಇಲ್ಲಿ ಆಯತ ಇದೆ ಆಯತದ ವಿಸ್ತೀರ್ಣದ ಒಂದು ಅರ್ಧ ಭಾಗ ಇದೆ ಅದರಿಂದ ಈ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಏನಪ್ಪಾ ಅಂತಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದ್ರೆ ಸೇಮ್ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣ ಅದು ಲಂಬಕೋನ ಆಗಿರ್ಲಿ ಅಥವಾ ಬೇರೆ ಆಗಿರ್ಲಿ ನಾವು ಈಗಾಗಲೇ ಕಂಡಿಡ್ಕೊಂಡಿದೀವಿ ಅದರ ವಿಸ್ತೀರ್ಣ ಏನಪ್ಪಾ ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಈಗ ಮತ್ತೊಂದು ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡಿಡ್ಕೋಣ ಲಘುಕೋನ ತ್ರಿಭುಜದ ಒಂದು ವಿಸ್ತೀರ್ಣ ಈಗ ಇಲ್ಲಿ ಒಂದು ಲಘುಕೋನ ಇದೆ ಈ ಒಂದು ಲಘುಕೋನ ತ್ರಿಭುಜದ ಒಂದು ವಿಸ್ತೀರ್ಣವನ್ನ ಕಂಡಿಕೊಳ್ಳೋಣ ಲಘುಕೋನ ತ್ರಿಭುಜದ ವಿಸ್ತೀರ್ಣ ಈ ಒಂದು ಲಘುಕೋನ ತ್ರಿಭುಜ ಇದೆ ಈ ಒಂದು ಲಘುಕೋನ ತ್ರಿಭುಜಕ್ಕೆ ನಾವು ಎ ಬಿ ಸಿ ಅಂತ ಕರೆಯೋಣ ಇದು ಒಂದು ಲಘುಕೋನ ತ್ರಿಭುಜ ಇದು ಒಂದು ಲಘುಕೋನ ತ್ರಿಭುಜ ಈ ಒಂದು ಲಘುಕೋನ ತ್ರಿಭುಜದ ವಿಸ್ತೀರ್ಣ ಕಂಡಿಡ್ಕೋಬೇಕು ವಿಸ್ತೀರ್ಣ ಕಂಡಿಡ್ಕೋಬೇಕಾದ್ರೆ ನಮಗೆ ಎತ್ತರ ಬೇಕು ಫಸ್ಟ್ ಎತ್ತರವನ್ನ ರಚನೆ ಮಾಡೋಣ ಎತ್ತರವನ್ನ ರಚನೆ ಮಾಡಿ ಅದಕ್ಕೊಂದು ಹೆಸರು ಕೊಡೋಣ ಎತ್ತರವನ್ನು ರಚನೆ ಮಾಡಿ ಇದು ಎತ್ತರ ಎಚ್ ಇದಕ್ಕೆ ಡಿ ಅಂತ ಹೆಸರು ಕೊಡೋಣ ಅಂದರೆ ಇದು ಒಂದು ಲಂಬಕೋನ ತ್ರಿಭುಜ ಆಯಿತು ಇಲ್ಲೂ ಸಹ ಒಂದು ಲಂಬಕೋನ ತ್ರಿಭುಜ ಆಯಿತು ಅಂದರೆ ಈಗ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಉಂಟಾಗಿದೆ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ಏನಪ್ಪಾ ಅಂದರೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಈ ಒಂದು ತ್ರಿಭುಜದ ವಿಸ್ತೀರ್ಣ ಈ ಎರಡು ಲಂಬಕೋನ ತ್ರಿಭುಜಗಳ ವಿಸ್ತೀರ್ಣ ಆಗಿದೆ ಹಾಗಾದರೆ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಕಂಡಿಟ್ಕೊಳ್ಳೋಣ ತ್ರಿಭುಜ ಎ ಬಿ ಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಲಂಬಕೋನ ತ್ರಿಭುಜ ಬಿ ಡಿ ಎ ವಿಸ್ತೀರ್ಣ ಲಂಬಕೋನ ತ್ರಿಭುಜ ಬಿ ಡಿ ಎ ವಿಸ್ತೀರ್ಣ ಪ್ಲಸ್ ಮತ್ತೊಂದು ಲಂಬಕೋನ ತ್ರಿಭುಜ ಬಿ ಡಿ ಸಿ ವಿಸ್ತೀರ್ಣ ಮತ್ತೊಂದು ಲಂಬಕೋನ ತ್ರಿಭುಜ ಬಿ ಡಿ ಸಿ ವಿಸ್ತೀರ್ಣ ಇಲ್ಲಿ ಲಂಬಕೋನ ತ್ರಿಭುಜ ಬಿ ಡಿ ಎ ಪ್ಲಸ್ ಲಂಬಕೋನ ತ್ರಿಭುಜ ಬಿ ಡಿ ಯ ವಿಸ್ತೀರ್ಣ ಆಗಿದೆ ಈಗ ಈ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಯುವಂತಹ ಒಂದು ಇದನ್ನು ಬರೆಯೋಣ ಈ ಅರ್ಧ ಇಂಟು ಬಿ ಡಿ ಅಂದರೆ ಈ ಒಂದು ಬಿ ಡಿ ಎ ಪಾದ ಡಿ ಎ ಅಥವಾ ಎ ಡಿ ಇಂಟು ಎತ್ತರ ಎತ್ತರ ಅಂತಂದಾಗ ಬಿ ಡಿ ನೋಡಿ ಇಲ್ಲಿ ಎತ್ತರ ಇದು ಬಿ ಡಿ ಪ್ಲಸ್ ಮತ್ತೊಂದು ಲಂಬಕೋನ ತ್ರಿಭುಜ ಇದೆ ಆ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಮತ್ತೊಂದು ಲಂಬಕೋನ ತ್ರಿಭುಜ ಬಿ ಡಿ ಸಿ ಬಿ ಡಿ ಸಿ ಲಂಬಕೋನ ತ್ರಿಭುಜ ಬಿ ಡಿ ಸಿ ಲಂಬಕೋನ ತ್ರಿಭುಜನೂ ಅಷ್ಟೇ ಅದರ ವಿಸ್ತೀರ್ಣ ಅರ್ಧ ಇಂಟು ಯಾಕೆ ಅಂದರೆ ಈಗಾಗಲೇ ಈ ಹಿಂದೆ ಕಂಡಿಡಿದೀವಿ ಲಂಬಕೋನತ್ರ ಬೇಜ ಕಂಡಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಇದರ ಪಾದ ಸಿ ಡಿ ಅಥವಾ ಡಿ ಸಿ ಸಿ ಡಿ ಅಥವಾ ಡಿ ಸಿ ಇಂಟು ಎತ್ತರ ಎತ್ತರ ಅಂದರೆ ಬಿ ಡಿ ಇದಕ್ಕೂ ಸಹ ಬಿ ಡಿ ಎತ್ತರವಾಗಿದೆ ಈಗ ಇವೆರಡರಲ್ಲೂ ಇರತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಅಂಶಗಳನ್ನು ಈಚೆ ತೆಗೆಯೋಣ ಎರಡರಲ್ಲೂ ಅರ್ಧ ಅರ್ಧ ಇದೆ ಅದನ್ನು ಕಾಮನ್ ಆಗಿ ತಗೊಳ್ಳೋಣ ಅರ್ಧ ಮತ್ತು ಎರಡರಲ್ಲೂ ಸಹ ಬಿ ಡಿ ಇದೆ ಬಿ ಡಿಯನ್ನ ಸಾಮಾನ್ಯವಾಗಿ ತೆಗೆದುಕೊಳ್ತಾ ಇದ್ದೀನಿ ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎ ಡಿ ನೋಡಿ ಅರ್ಧ ಬಂದಿದೆ ಬಿ ಡಿ ಬಂದಿದೆ ಉಳಿದಿರ್ತಕ್ಕಂಥದ್ದು ಡಿ ಪ್ಲಸ್ ಇಲ್ಲಿ ಅರ್ಧ ಬಂದ್ಬಿಟ್ಟಿದೆ ಬಿ ಡಿ ಬಂದ್ಬಿಡಿದೆ ಉಳಿದಿರ್ತಕ್ಕಂಥದ್ದು ಸಿ ಡಿ ಈಗ ಒಂದು ನಿಮಿಷ ಯೋಚನೆ ಮಾಡಿ ಅರ್ಧ ಇಂಟು ಬಿ ಡಿ ಈ ಒಂದು ಡಿ ಪ್ಲಸ್ ಸಿ ಡಿ ಇಸ್ರೆ ಏನಾಗತ್ತೆ ನೋಡಿ ಎ ಡಿ ಪ್ಲಸ್ ಸಿ ಡಿ ಇದನ್ನು ಟೋಟಲಿಯಾಗಿ ನಾವು ಏನಂತ ಕರಿತೀವಪ್ಪ ಅಂದರೆ ಎ ಸಿ ಅಂತ ಕರಿತೀವಿ ಇದೆ ಟೋಟಲ್ ಆಗಿ ನಾವು ಎ ಸಿ ಅಂತ ಕರಿತೀವಿ ಅಂದರೆ ಅರ್ಧ ಇಂಟು ಪಾದ ಪಾದ ಎ ಸಿ ಇಂಟು ಬಿ ಡಿ ಎತ್ತರ ಅಂದ್ರೆ ಇದೂ ಸಹ ಅಂದ್ರೆ ಈ ಒಂದು ಲಘು ಕೋನ ತ್ರಿಭುಜದ ವಿಸ್ತೀರ್ಣನು ಸಹ ಅರ್ಧ ಇಂಟು ಪಾದ ಇಂಟು ಎತ್ತರನೇ ಆಗಿದೆ ಲಂಬಕೋನ ತ್ರಿಬುಜದ ವಿಸ್ತೀರ್ಣನು ಸಹ ಅರ್ಧ ಇಂಟು ಪಾದ ಇಂಟು ಎತ್ತರನೇ ಆಗಿದೆ ಈಗ ಮತ್ತೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ನಾವು ಅಧಿಕ ಕೋನ ತ್ರಿಬುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಈಗ ಇಲ್ಲಿ ಒಂದು ಅಧಿಕ ಕೋನ ತ್ರಿಭುಜ ಇದೆ ಈ ಒಂದು ಅಧಿಕ ಕೋನ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಈ ಒಂದು ಅಧಿಕ ಕೋನ ತ್ರಿಭುಜ ಇದಕ್ಕೆ ಎ ಬಿ ಸಿ ಅಥವಾ ಪಿ ಕ್ಯೂ ಆರ್ ಅಂತ ಹೆಸರ್ಕೊಳ್ಳೋಣ ಪಿ ಕ್ಯೂ ಆರ್ ಇದು ಒಂದು ಅಧಿಕ ಕೋನ ತ್ರಿಭುಜ ಆಗಿದೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಬೇಕು ಇಲ್ಲಿ ಲಂಬವನ್ನ ಎಳೆಯಬೇಕು ಲಂಬವನ್ನು ಎಳೆಬೇಕಾಗಿರೋದ್ರಿಂದ ಲಂಬವನ್ನು ಎಳೆಯೋಣ ಮೊದಲನೇದಾಗಿ ಲಂಬವನ್ನು ಎಳೆಯೋಣ ಈ ಒಂದು ಲಂಬ ಪಿ ಕ್ಯೂ ಆರ್ ಎಸ್ ಅಂತ ಹೆಸರ್ಕೊಳ್ಳೋಣ ಈ ಒಂದು ಅಧಿಕ ಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಾ ಇದ್ದೀವಿ ಈ ಒಂದು ಅಧಿಕ ಕೋನ ತ್ರಿಭುಜದ ವಿಸ್ತೀರ್ಣ ಈ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡಿಡಬೇಕು ಈಗ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಉಂಟಾಗಿದೆ ಲಂಬಕೋನ ತ್ರಿಭುಜ ಪಿ ಎಸ್ ಕ್ಯೂ ಮತ್ತೊಂದು ಲಂಬಕೋನ ತ್ರಿಭುಜ ಪಿ ಎಸ್ ಆರ್ ಈಗ ನಾವು ಕಂಡಿಡಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದ್ರೆ ತ್ರಿಭುಜ ಪಿ ಕ್ಯೂ ಆರ್ನ ನ ವಿಸ್ತೀರ್ಣ ಪಿ ಕ್ಯೂ ಆರ್ ಇದರ ವಿಸ್ತೀರ್ಣ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಕಂಡುಹಿಡಬೇಕಾರೆ ಮೊದಲನೇದಾಗಿ ದೊಡ್ಡದಲ್ಲಿ ಪಿ ಎಸ್ ಆರ್ ತ್ರಿಭುಜ ಪಿ ಎಸ್ ಆರ್ ವಿಸ್ತೀರ್ಣದಲ್ಲಿ ತ್ರಿಭುಜ ಪಿ ಎಸ್ ಕ್ಯೂ ವಿಸ್ತೀರ್ಣವನ್ನು ಕಳೆಯೋಣ ತ್ರಿಭುಜ ಪಿ ಎಸ್ ಕ್ಯೂ ವಿಸ್ತೀರ್ಣವನ್ನು ಕಳೆಯೋಣ ಇದನ್ನು ಕಳೆದಂತಹ ಸಂದರ್ಭದಲ್ಲಿ ನಮಗೆ ಪಿ ಕ್ಯೂ ಆರ್ನ ನ ಒಂದು ತ್ರಿಭುಜದ ವಿಸ್ತೀರ್ಣ ಸಿಗತ್ತೆ ಯಾಕೆಂದ್ರೆ ಈ ಭಾಗವನ್ನ ನಾವು ಕಳಿಬೇಕಾಗಿದೆ ಈ ಭಾಗವನ್ನ ಕಳೆದ್ರೆ ನಮಗೆ ಈ ಭಾಗದ ಒಂದು ವಿಸ್ತೀರ್ಣ ಸಿಗುತ್ತೆ ತ್ರಿಭುಜ ಪಿ ಎಸ್ ಆರ್ನ ನ ವಿಸ್ತೀರ್ಣ ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಅರ್ಧ ಇಂಟು ಪಾದ ಪಾದ ಅಂತಂದಾಗ ಪಿ ಎಸ್ ಆರ್ ದೊಡ್ಡದಾದಂಥ ಒಂದು ಅಂದ್ರೆ ಎಸ್ ಆರ್ ಎಸ್ ಆರ್ ಪಾದ ಆಗ್ತದೆ ಇಂಟು ಎತ್ತರ ಎತ್ತರ ಅಂದರೆ ಪಿ ಎಸ್ ಪಿ ಎಸ್ ಎತ್ತರವಾಗ್ತದೆ ಅದೇ ರೀತಿ ಮತ್ತೊಂದು ತ್ರಿಭುಜದ ವಿಸ್ತೀರ್ಣ ಯಾವುದಪ್ಪ ಅಂದರೆ ಈ ಚಿಕ್ಕದಾದಂಥ ಒಂದು ತ್ರಿಭುಜದ ವಿಸ್ತೀರ್ಣ ಪಿ ಎಸ್ ಕ್ಯೂ ಅದು ಅಷ್ಟೇ ಅರ್ಧ ಇಂಟು ಪಾದ ಪಾದ ಅಂದಾಗ ಎಸ್ ಕ್ಯೂ ಪಾದ ಅಂದಾಗ ಎಸ್ ಕ್ಯೂ ಇಂಟು ಎತ್ತರ ಎತ್ತರ ಅಂತಂದಾಗ ಪಿ ಎಸ್ ಈಗ ಇವೆರಡರಲ್ಲೂ ಇರತಕ್ಕಂಥ ಸಾಮಾನ್ಯ ಅಂಶಗಳನ್ನು ಗುರುತಿಸ್ಕೊಳ್ಳಿ ಎರಡರಲ್ಲೂ ಇರತಕ್ಕಂಥ ಸಾಮಾನ್ಯ ಅಂದರೆ ಅರ್ಧ ಇಲ್ಲೂ ಇದೆ ಇಲ್ಲೂ ಇದೆ ನೆಕ್ಸ್ಟು ಪಿ ಎಸ್ ಎತ್ತರ ಇಲ್ಲೂ ಇದೆ ಇಲ್ಲೂ ಇದೆ ಅದನ್ನು ಕಾಮನ್ ಆಗಿ ತೆಗೆದುಕೊಳ್ಳೋಣ ಅರ್ಧ ಇಂಟು ಪಿ ಎಸ್ ಕಾಮನ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ಇನ್ನು ಉಳ್ಕೊಂಡಿದ್ದೇನಪ್ಪ ಅಂದರೆ ಇಲ್ಲಿ ಎಸ್ ಆರ್ ಎಸ್ ಆರ್ ಉಳ್ಕೊಂಡಿದೆ ಎಸ್ ಆರ್ ಮೈನಸ್ ಎಸ್ ಕ್ಯೂ ಎಸ್ ಆರ್ ಮೈನಸ್ ಎಸ್ ಕ್ಯೂ ಅಂದರೆ ಎಸ್ ಆರ್ ಈ ದೊಡ್ಡದಾಗಿರ್ತಕ್ಕಂಥ ಒಂದು ಇದರಲ್ಲಿ ಎಸ್ ಕ್ಯೂ ಅನ್ನು ಕಳಿಬೇಕು ಈ ಒಂದು ಭಾಗವನ್ನು ಕಳಿಬೇಕು ಕಳೆದಾಗ ನಮಗೇನು ಬರುತ್ತೆ ಕ್ಯೂ ಆರ್ ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎಸ್ ಅಂದರೆ ಕ್ಯೂ ಆರ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅರ್ಧ ಇಂಟು ಪಾದ ಬ್ರೆಡ್ ಇಂಟು ಹೈಟ್ ಬ್ರೆಡ್ ಇಂಟು ಹೈಟ್ ಅಂದರೆ ಈ ರೀತಿಯಾಗಿ ನಾವು ಕೋನ ತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು ಅಧಿಕ ಕೋನತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು ಯಾವುದೇ ತ್ರಿಭುಜದ ವಿಸ್ತೀರ್ಣವೂ ಸಹ ಒಂದೇ ಆಗಿರುತ್ತೆ ಅಂದರೆ ಅದರ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದರೆ ಅರ್ಧ ಇಂಟು ಪಾದ ಇಂಟು ಯತ್ರನೇ ಆಗಿರ್ತದೆ ಅದು ಲಘುಕೋನ ಆಗಿರಲಿ ಲಂಬಕೋನ ಆಗಿರಲಿ ವಿಶಾಲಕೋನ ಆಗಿರಲಿ